ಈ ರಾಮನಗರ ವರ್ಸಸ್ ಕನಕ್ಪುರ ಒಂದೇ ಜಿಲ್ಲೆನಪ್ಪ ಆದರೂ ಕೂಡ ರಾಮನಗರ ವರ್ಸಸ್ ಕನಕ್ಪುರ ಜಟಾಪಟಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಕಾರಣ ಮೆಡಿಕಲ್ ಕಾಲೇಜ್ ಮಾಜಿ ಸಿ ಎಂ ಕುಮಾರಸ್ವಾಮಿ ವರ್ಸಸ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಡುವೆ ವಾಕ್ಸಮರಕ್ಕೆ ಕಾರಣ ಆಗ್ತಾ ಇದೆ ಮೆಡಿಕಲ್ ಕಾಲೇಜು ಏನದು ವಿಚಾರ ಅಂದರೆ ಈ ಬಗ್ಗೆ ಕುಮಾರಸ್ವಾಮಿ ಅವರೇನು ಆಕ್ರೋಶವನ್ನು ವ್ಯಕ್ತಪಡಿಸಿದರು ರಾಮನಗರದಿಂದ ಕನಕ್ಪುರಕ್ಕೆ ಮೆಡಿಕಲ್ ಕಾಲೇಜನ್ನು ತೊಗೊಂಡೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅಂತ ಇದರದ ಕೆಲವೊಂದಿಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಈಗ ಡಿ ಕೆ ಶಿವಕುಮಾರ್ ತಿರುಗೇಡನ್ನು ಕೊಟ್ಟಿದ್ದಾರೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿಗೆ ಏನಪ್ಪ ಅಂದರೆ ರಾಮನಗರ ಟೌನ್ ಮಾತ್ರ ಅಲ್ಲ ರಾಮನಗರ ಅಂದರೆ ಟೌನ್ ಮಾತ್ರ ಅಲ್ಲ ರಾಮನಗರ ಅಂದರೆ ಇಡೀ ರಾಮನಗರ ಜಿಲ್ಲೆ ಕನಕ್ಪುರದಲ್ಲಿ ಮೆಡಿಕಲ್ ಕಾಲೇಜ್ ಸ್ಥಾಪನೆಗೆ ಎಚ್ ಡಿ ಕುಮಾರಸ್ವಾಮಿ ಅವರ ಕಾಲದಲ್ಲಿಯೇ ಹಣ ಬಿಡುಗಡೆ ಆಗಿತ್ತು ಟೆಂಡರ್ ಸಹ ಆಗಿತ್ತು ಆದರೆ ಇದೀಗ ನಿಂತೋಗಿತ್ತು ಈಗ ರಾಜಕೀಯವಾಗಿ ಎತ್ಕಟ್ತಾ ಇದ್ದಾರೆ ತೊಂದರೆ ಇಲ್ಲ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿ ಈ ಮುಖಾಂತರ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ರಾಮನಗರದಿಂದ ಕನಕ್ಪುರಕ್ಕೆ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ವೈದ್ಯಕೀಯ ವಿಶ್ವವಿದ್ಯಾಲಯನ ಶಿಫ್ಟ್ ಮಾಡುವ ವಿಚಾರವಾಗಿ ಮಾತನಾಡಿದರು ಡಿ ಕೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಅವರ ಹೋರಾಟವನ್ನು ನಾನು ಸ್ವಾಗತ ಮಾಡ್ತೇನೆ ಇದರಲ್ಲಿ ರಾಜಕೀಯ ನಡೀತಾ ಇದೆ ಮೆಡಿಕಲ್ ಕಾಲೇಜ್ ಮಂಜೂರು ಮಾಡುವಾಗ ಇಲ್ಲದ ವಿರೋಧ ಈಗ ಯಾಕೆ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ ಪ್ರಶ್ನೆಯನ್ನು ಮಾಡಿದರು ಇದಕ್ಕೂ ಮುನ್ನ ಬೆಂಗಳೂರು ಮಾತನಾಡಿದರು ಎಚ್ ಡಿ ಏನು ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅಧಿವೇಶನದಲ್ಲೇ ಕನಕ್ಪುರದಲ್ಲಿ ಮೆಡಿಕಲ್ ಕಾಲೇಜ್ ಮಾಡೋದಕ್ಕೆ ಮನವಿ ಮಾಡಿದೆ ಅದಕ್ಕೆ ಅವರು ಸಮ್ಮತಿಯನ್ನು ಸೂಚನೆ ಕೊಟ್ಟಿದ್ದರು ಸೂಚಿಸಿದರು ನಮಗೆ ನಮ್ಮ ಕ್ಷೇತ್ರದ ಮೇಲೆ ಸ್ವಾರ್ಥ ಅಭಿಮಾನ ಇಲ್ಲವೇ ಈಗ ಏಕೆ ರಾಜಕೀಯ ಪ್ರಸ್ತುತ ವೈದ್ಯಕೀಯ ಕಾಲೇಜು ರಾಮನಗರ ಕ್ಷೇತ್ರದ ಗಡಿಯಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಇದೆ ಎರಡೂ ತಾಲೂಕುಗಳಿಗೆ ಉಪಯೋಗ ಆಗಲಿ ಅಂತ ಈ ಆಸ್ಪತ್ರೆ ಇದಾಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದರು ರಾಮನಗರ ಜಿಲ್ಲೆ ಕೇಂದ್ರದಲ್ಲಿ ಸುಸಜ್ಜಿತ ಜಿಲ್ಲಾ ಆಸ್ಪತ್ರೆ ನಿರ್ಮಾಣ ಮಾಡಲಾಯಿತು ಈ ಆಸ್ಪತ್ರೆ ನಿರ್ಮಾಣ ಸಂಪೂರ್ಣವಾಗಿ ಉದ್ಘಾಟನೆ ಮಾಡಬೇಕು ಎನ್ನುವ ಹೊತ್ತಿನಲ್ಲಿ ಯಡಿಯೂರಪ್ಪ ಅವರು ಸರ್ಕಾರ ಚಿಕ್ಕಬಳ್ಳಾಪುರಕ್ಕೆ ವರ್ಗಾವಣೆ ಮಾಡಿತು ಈಗ ಯಡಿಯೂರಪ್ಪ ಅವರು ರಾಮನಗರಕ್ಕೆ ಅನ್ಯಾಯ ಮಾಡುವುದಿಲ್ಲ ಅಂತ ಆಶ್ವಾಸನೆ ನೀಡಿದರು ಬಟ್ ಬೊಮ್ಮಾಯವರ ಸಮಸ್ಯೆಯಲ್ಲಿ ಮನವಿ ಮಾಡಿದ್ದೆವು ಈಗ ವಿಧಾನಸಭಾ ಅಧಿವೇಶನದಲ್ಲೂ ಕೂಡ ಆಗ ಭರವಸೆ ನೀಡಿದರು ಈಗ ನಾವೇನು ಬದಲಾವಣೆ ಮಾಡಿಲ್ಲ ಎರಡೂ ತಾಲೂಕುಗಳ ಜನರಿಗೆ ಉಪಯೋಗ ಆಗಲಿ ಅಂತ ಈ ತೀರ್ಮಾನ ಮಾಡಿದ್ದೇವೆ ವಿಶ್ವವಿದ್ಯಾನಿಲಯ ಅಲ್ಲಿಯೇ ಇರುತ್ತೆ ಆಸ್ಪತ್ರೆ ಎರಡೂ ಕಡೆ ಇರುತ್ತೆ ಅನ್ನೋದು ಮಾಹಿತಿಯನ್ನು ಡಿ ಕೆ ಶಿವಕುಮಾರ್ ಕೊಟ್ಟರು ಇದೇ ಕುಮಾರಸ್ವಾಮಿ ಅವರು ಪ್ರತಿಭಟನೆ ಮಾಡಲಿ ಅವರೇ ಬಜೆಟ್ ಭಾಷಣ ಮಾಡುವಾಗ ಕನಕಪುರಕ್ಕೆ ಕನಕಪುರಕ್ಕೆ ಮೆಡಿಕಲ್ ಕಾಲೇಜು ಮಂಜೂರು ಮಾಡಲಾಗುವುದು ಅಂತ ಓದಿರ್ತಕ್ಕಂಥ ಸಾಕ್ಷಿ ಇದೆ ಈಗ ಏಕೆ ಈ ಹೋರಾಟ ಚುನಾವಣೆ ಹತ್ರ ಬರ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಇದೆಲ್ಲ ಮಾಡ್ತಾ ಇದ್ದಾರೆ ಮಾಡಲಿ ಬಿಡಿ ಆಗ ಬುದ್ಧಿ ಇರಲಿಲ್ವೇ ಅವ್ರಿಗೆ ನಮ್ಮ ಎಂಬತ್ತು ಜನ ಶಾಸಕರ ಬೆಂಬಲದಿಂದ ಅವರು ಮುಖ್ಯಮಂತ್ರಿಗಳಾಗಿದ್ದು ನೆನಪಿರಲಿ ಅಂತ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕುಮಾರಸ್ವಾಮಿ ಅವರೇ ಹಿಂದೆ ಕನಕಪುರಕ್ಕೆ ಮೆಡಿಕಲ್ ಕಾಲೇಜ್ ಅಂತ ಘೋಷಣೆ ಮಾಡಿದರು ಬಜೆಟ್ನಲ್ಲಿ ಈಗ ಯಾಕೆ ವಿರೋಧ ಮಾಡ್ತಿರೋದು ಅಂತ ಪ್ರಶ್ನೆ ಮಾಡ್ತಾರೆ ಒಟ್ಟಿನಲ್ಲಿ ರಾಮನಗರ ವರ್ಸಸ್ ಕನಕಪುರ ಒಂದೇ ಜಿಲ್ಲೆ ಒಂದೇ ಜಿಲ್ಲೆಯ ಶಾಸಕರು ಪಕ್ಕಪಕ್ಕದ ಕ್ಷೇತ್ರಗಳು ಯಾಕೆ ಈ ಥರ ಕಿತ್ತಾಡ್ತಿದ್ದಾರೆ ಯಾವುದೋ ಒಂದು ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಬಂದರೆ ಆ ಜಿಲ್ಲೆಯ ಅಭಿವೃದ್ಧಿಗೆ ಜಿಲ್ಲೆಯ ಜನರಿಗೆ ಉಪಯೋಗ ಆಗುತ್ತೆ ರಾಜಕಾರಣ ಬಿಟ್ಟು ಅಭಿವೃದ್ಧಿಗೆ ಒತ್ತು ಕೊಟ್ಟು ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ಬೇಕು ಇವರು ಕೂಡ ಎಸ್ ಇ ನಾವು ಮುಂದಿನ ಸುದ್ದಿಗೆ ಹೋಗೋಣ